ಸರ್ಜಾಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರು ಸರ್ಜಾಪುರ ಗ್ರಾಮ ದೇವತೆಗೆ ಪೂಜೆಯನ್ನು ಸಲ್ಲಿಸಿದರು. ಸರ್ಜಾಪುರ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರು, ಇದೇ ಗ್ರಾಮ ಪಂಚಾಯಿತಿಗೆ ಸೇರಿದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಂತರ ಈ ಎಲ್ಲ ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಶ್ರೀಮತಿ ಸುನೀತಾ ಶಶಿಧರ್ ಅವರನ್ನು ಅಧ್ಯಕ್ಷರನ್ನಾಗಿ, ಸತೀಶ್ ಕುಮಾರ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಒಗ್ಗಟ್ಟಾಗಿ ಪ್ರತಿ ಚುನಾವಣೆಯಲ್ಲೂ ಗೆದ್ದು ಬಂದಿದ್ದಾರೆ. ನಮ್ಮ ಸದ್ದಮ್ಮ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು ಮತ್ತು ಬುಡ್ಗಪ್ಪ ಅವರು ಮತ್ತು ವೆಂಕಟೇಶ್ ಅವರು ಎಲ್ಲ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಎಲ್ಲ ಚುನಾವಣೆಗಳು ಗೆದ್ದು ಬಂದಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ನವೀನ್ ಕುಮಾರ್. ನವೀನ್ ಕುಮಾರ್ ಅವರು ಕೂಡ ಕೈ ಜೋಡಿಸಿ ಒಂದು ಗೆಲುವಿಗೆ, ನಮ್ಮ ಪಕ್ಷದ ಗೆಲುವಿಗೆ ಕಾರಣಕರ್ತರಾಗಿರ್ತಾರೆ. ಆದರೆ ಅವರು ಋಣ ತೀರಿಸ್ಕೊಳ್ಳೋವಂಥ ಕಾಲ ಬಂದಿತ್ತು, ಸ್ವಲ್ಪದಲ್ಲೇ ಅದು ಕೈ ತಪ್ಪೋಯ್ತು. ಅದು ಕೈ ತಪ್ಪೋಯ್ತು. ಇಲ್ಲಿ ಅವರು ಎಲ್ಲ ನಿಂತ್ಕೊಂಡು, ನಮ್ಮ ಮುಖಂಡರುಗಳೆಲ್ಲ ನಿಂತ್ಕೊಂಡು ಇವತ್ತು ಎಲ್ಲ ಒಗ್ಗಟ್ಟಾಗಿ ಇವತ್ತು ಚುನಾವಣೆ ನಮ್ಮ ಸರ್ಜಾಪುರದಲ್ಲಿ ನಡೆಸಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರ. 22 ಪ್ರತಿ ಚುನಾವಣೆಯಲ್ಲೂ ಒಂದು 22 ಓಟುಗಳು ನಮಗೆ ಬರ್ತಾಯಿದೆ. ಇವತ್ತು ಎಲ್ಲ ಪಕ್ಷದವರು ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ ಮೆಂಬರ್ಗಳೆಲ್ಲ. ಈಗ ನಿನ್ನೆ ಕೂಡ ನಮ್ಮ ಗಣೇಶ್ ಅವರು, ಮಂಜು ಅವರು ಇವರೆಲ್ಲ ನಮ್ಮ ಪಕ್ಷಕ್ಕೆ ಸೇರ್ಪಡೆ. ಮೊದಲೆಲ್ಲ ನಮ್ಮ ಪಕ್ಷದಲ್ಲೇ ಇದ್ದವರು ಕಾರಣಾಂತರದಿಂದ ಹೊರಗಡೆ ಹೋಗಿದ್ದರು, ಮತ್ತೆ ನಮ್ಮ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ನಾವೆಲ್ಲ ಭರವಸೆ ಕೊಟ್ಟಿದ್ದೀವಿ ನಾಯಕರೆಲ್ಲ ಸೇರಿ. ನಿಜವಾಗ್ಲೂ ತುಂಬ ಒಂದು ಸಂತೋಷ ಪಡ್ತಕ್ಕಂಥ ದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಪ್ತಸ್ವರ ನ್ಯೂಸ್, ಆನೇಕಲ್.